ಇಲ್ಲೇ ಕೊಡ್ತಾರೆ, ಅಲ್ಲಿ ಕೊಡ್ತಾರೆ. ಅಮರ ಬಟ್ಟಲ್ಲ ಡಾಕ್ಟರ್ ಬರ್ಲಲ್ಲ ಕರ್ತಾರೆ ಬರ್ತಾರೆ. ಫೋಡ್ತಕ್ಕ ಪೇಪರ್ಗೆ ಹಾಕಬ ಇಲ್ಲ ಐತ್ರಿ ಮೇಡಮ್, ಇಲ್ಲ ಐತ್ರಿ. How can we expect protection and security from the others? Definitely very strong stringent action they have to take against the culprits and see that nothing should happen, nothing should be repeated in this school. Thank you. ಕೆಲಸ ಮಾಡುವ ವೇಳೆಯಲ್ಲಿ ಹತ್ಯೆಗೀಡಾಗ್ತಾರೆ ನಮ್ಮ ದೇಶದ ಇರುವಂಥ ಇದು ಕೇವಲ ನಮ್ಮ ತಂಗಿಯಾದಂಥ ಕಲ್ಕತ್ತಾ ಮೆಡಿಕಲ್ ಕಾಲೇಜ್ ನಮ್ಮ ಪಾಪ ಮೋನಿಕಾ ಅಷ್ಟೇ ಅಲ್ಲ, ನಮ್ಮ ಮನೆಯ ಮಕ್ಕಳು ಕೂಡ ಎಲ್ಲೋ ಒಂದು ಶಾಲೆಯಲ್ಲಿ ಅಥವಾ ಎಲ್ಲೋ ಒಂದು ಓದೋದಕ್ಕೆ ಉನ್ನತ ಮಟ್ಟಕ್ಕೆ ಅಭ್ಯಾಸ ಮಾಡ್ತಾ ಇರ್ತಾರೆ. ಅವರು ಕೂಡ ಯಾವುದೇ ಒಂದು ಕಲಿಕೆ ಮಾಡೋದಕ್ಕೂ ಅಥವಾ ಒಂದು ಕಾರ್ಯ ಮಾಡಬೇಕಂತಂದ್ರೆ ಕೂಡ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸರ್ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ, ಆ ಕರ್ತವ್ಯವನ್ನು ನಾವೆಲ್ಲರೂ ನಿಭಾಯಿಸೋಣ ಅಂತ ಹೇಳ್ತಾ ನಾವೇನು ಮಾಡಿದ್ರು ಕೂಡ ಆ ತಾಯಿಯ ನಮ್ಮ ತಂಗಿಯ ಈ ಹುಡುಗಿಯ ಜೀವ ಮತ್ತೆ ಮರುಳು ಅದೇ ಮತ್ತೆ ಈ ತರ ಇನ್ಸಿಡೆಂಟ್ ಮೇಲಿನ ಮೇಲೆ ಆಗಿರೋ ನೋಡ್ಕೊಂಡು ಕರ್ತವ್ಯ ಅಂತ ಹೇಳ್ತಾ ಆದಷ್ಟು ಆರೋಪಿಗಳಿಗೆ ಒಳ್ಳೆಯ ಹಿಡಿದು ಒಳ್ಳೆಯ ಇದು ಶಿಕ್ಷೆ ಆದರೆ
ಮುಂದೆ ಈ ಥರ ಘಟನೆಗಳು ನಮ್ಮ ದೇಶದಲ್ಲಿ ಕಮ್ಮಿಯಾಗಿ ನಮ್ಮ ಅಕ್ಕ ತಂಗಿಯರು ಕೂಡ ಸುರಕ್ಷಿತವಾಗಿ ತಮ್ಮ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಾ ಎಲ್ಲರೂ ನಾವು ಕೈ ಜೋಡಿಸಿ ಆ ತಾಯಿ ಆತ್ಮಕ್ಕೆ ಶಾಂತಿ ಕೊಡೋಣ ಕೇಳ್ತಾ ನಮ್ಮೆಲ್ಲ ವೈದ್ಯೇತರ ಸಿಬ್ಬಂದಿ ಪರವಾಗಿ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಒಂದು ಮೆರವಣಿಗೆ ಮಾಡಿಕೊಳ್ತಾ ಆ ತಾಯಿ ಈ ಥರ ಒಂದು ಭಯದ ವಾತಾವರಣದಲ್ಲಿ ಯಾರೂ ನಾವು ಮೆಡಿಕಲ್ ಪ್ರಾಕ್ಟೀಸ್ ಮಾಡಿಸಿರ್ಬೋದು, ಅವರು ಜೂನಿಯರ್ ಡಾಕ್ಟರ್ಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು, ಯಾರಿಗೆ ಆಗಲಿ ಅದು ಈ ವಾತಾವರಣ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಆಗ್ತಾಯಿದೆ. ಕೇರಳದಲ್ಲಿ ಹಿಂದಿನ ವರ್ಷ ಆಯಿತು, ಈ ವರ್ಷ ಅದು ಅದು ಇಂಥವು ಎಷ್ಟೋ ಪ್ರಕರಣಗಳು ನಮಗೆ ಗೊತ್ತಾಗಲಾರ್ದಂಗೆ ಸಾಕಷ್ಟು ನಡೀತಾ ಇದ್ದಾವೆ. ಅದಕ್ಕೆ ನಾವು ಸರ್ಕಾರವನ್ನು ಏನು ನಡೀತಿರೋದು, ನಮಗೆ ಸೇಫ್ಟಿಯನ್ನು ಒದಗಿಸ್ಕೊಡ್ರಿ, ಹಾಗೂ ನಮಗೆ ಪೇಷೆಂಟ್ಗಳಿಗೆ ಸರ್ವಿಸ್ ಮಾಡಲಿಕ್ಕೆ ಮುಕ್ತ ವಾತಾವರಣನ ಒದಗಿಸ್ಕೊಡ್ರಿ ಅಂತ ಹೇಳ್ತಿರೋದು. ಆದರೆ ಸರ್ಕಾರದ ಕಾನೂನು ಏನು ಹೇಳ್ತಿದ್ದಾರೆ, ಇಲ್ಲ ನಿಮಗೆ ಅಷ್ಟೇ ಪ್ರೊಫೆಷ್ನಲಿ ನಾವು ಇದು ಮಾಡೋಕ್ಕಾಗಲ್ಲ, ಬೇರೆ ಪ್ರೊಫೆಷನ್ದವರು ಅದನ್ನು ಆ ಥರ ಪ್ರೊಟೆಕ್ಷನ್ನು ಸೆಲ್ಫ್ ಪ್ರೊಟೆಕ್ಷನ್ ಇದು ಕೇಳ್ತಾರೆ, ಸೆಕ್ಯೂರಿಟಿ ಕೇಳ್ತಾರೆ ಅಂತ ಹೇಳ್ತಾರೆ. ಆದರೆ ಈ ಕಾಲೇಜುಗಳಿರ್ಬೋದು, ಬೇರೆ ಯಾವೇ ಒಂದು ವಿಶ್ವವಿದ್ಯಾಲಯಗಳು ಅಲ್ಲಿ ಆ ಥರ ಒಂದು ವಾತಾವರಣ ಇರೋದಿಲ್ಲ. ಆದರೆ ನಮ್ಮದು ಹೆಂಗಿದೆ ಅಂತಂದರೆ 24/7 ನಾವು ಕೆಲಸ ಮಾಡಬೇಕಾಗುತ್ತೆ, ಅದು ಹೆಣ್ಣು ಗಂಡು ಅಂತ ನಮಗೆ ಭೇದ ಭಾವನೆ ಇರಲ್ಲ. ಆ ಟೈಮ್ನಲ್ಲಿ ನಾವು ಏನಾಗ್ತದೆ, ಹೆಣ್ಮಕ್ಳು ಡ್ಯೂಟಿ ಮಾಡಬೇಕಾಗುತ್ತೆ 24 ತಾಸು. ಅಲ್ಲಿ ಆ್ಯಕ್ಚುಲಿ ಇದರಲ್ಲಿ ಈ ಥರ ಈಗ ಅಲ್ಲಿ ಕಲ್ಕಟ್ಟಾ ನಡೀತಕ್ಕಂಥ ಇನ್ಸಿಡೆಂಟನ್ನು ನಾನು ಅದರ ಮೆಗ್ಜಿನಲ್ಲಿ ಅಂದರೆ ನಮ್ಮ ನ್ಯೂಸ್ನಲ್ಲಿ ಓದಿದ ಪ್ರಕಾರ ಅವರು ಯಾವ ಥರದ್ದು ಒಂದು ಅಲ್ಲಿ ಪ್ರೊಟೆಕ್ಷನ್ ಇರ್ಬೋದು, ಮತ್ತು ಅವ್ರಿಗೆ ಒಂದು ವಾಶ್ರೂಮ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಯಾವುದೂ ಒಂದು ವ್ಯವಸ್ಥಿತವಾಗಿ ಅನುಕೂಲತೆಗಳಿಲ್ಲ. ಆ ಇಲ್ಲ ಅಂದರೂ ಕೂಡ ಅವರು ಎಂದೂ ನಾವು ಪೇಷೆಂಟ್ಗಳಿಗೆ ನೆಗ್ಲೆಕ್ಟ್ ಮಾಡ್ದಂಗೆ ನಮ್ಮ ಡ್ಯೂಟಿ ನಾವು ಮಾಡ್ತಿರ್ತೇವೆ. ಆದರೆ ಈ ಥರ ಒಂದು ಆಸ್ಪತ್ರೆ ಒಳಗಡೆನೇ ಹೋಗಿ ಒಬ್ಬ ಡ್ಯೂಟಿ ಮಾಡ್ತಕ್ಕಂಥ ಡಾಕ್ಟ್ರನ್ನ ಅವ್ರು ರೇಪ್ ಮಾಡಿ ಮತ್ತು ಅವ್ರನ್ನ ಮರ್ಡರ್ ಮಾಡಿ ಬಂದಿರತಕ್ಕಂಥದ್ದು ತುಂಬ ಖಂಡನೀಯ. ಈ ಥರ ಆಗ್ಲಾರ್ದಂಗೆ ಇರಲಿಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಎಲ್ಲದನ್ನು ನಮಗೆ ಡಾಕ್ಟರ್ಸ್ಗೆ ಒಂದು ಇದನ್ನು ಒಂದು ಪ್ರೊಟೆಕ್ಷನ್ ಕೊಡ್ರಿ ಅಂತ ನಾವು ಕೇಳ್ತಿರೋದು ನಮಗೆ ತುಂಬ ವಿಪರ್ಯಾಸ ಅನಿಸ್ತದೆ. ಈ ಥರ ಈ ಮುಂದೆ ಈ ಥರ ಆಗ್ಲಾರ್ದಂಗೆ ಮಾಡಲಿಕ್ಕೆ ಕಾನೂನನ್ನು ತುಂಬ ತುಂಬ ಕಠಿಣವಾಗಿ ಮಾಡಬೇಕು. ಈ ಒಂದು ಅಪರಾಧಿಗಳನ್ನ ತಕ್ಷಣವೇ ಇಳಿದು ಅವ್ರಿಗೆ ಏನು ಶಿಕ್ಷೆ ಅಂದರೆ ಅತ್ಯಂತ ಹೆಚ್ಚಿನ ಶಿಕ್ಷೆ ಕೊಡಬೇಕಾಗುತ್ತೆ. ಇಲ್ಲ ಇದು ಏನೇ ಮಾಡಿದ್ರು ಒಂದು ಅವ್ರಿಗೇನೋ ಒಂದು ಫಾಸಿ ಶಿಕ್ಷೆ ಕೊಟ್ಟರೆ ಅದು ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗುತ್ತೆ. ಆ ಥರ ಮಾಡಿದ್ರೆ ಇನ್ನೊಬ್ರು ಮುಂದೆ ಆ ಥರ ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಸರ್ಕಾರದವ್ರು ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದು ನಿದರ್ಶನ ಮಾಡಿ ಬೇರೆ ನಮ್ಮ ಡಾಕ್ಟರ್ಸ್ಗೆಲ್ಲ ನಿರ್ಭಯವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರದ ಅಂತ ಕೇಳ್ತಾ, ಜೊತೆಗೆ ಅವರು ಜಡ್ಜಿರ್ಬೋದು ಎಲ್ಲ ಇರ್ಬೋದು, ಮತ್ತು ಇವತ್ತು ನ್ಯೂಸ್ ನೋಡಿದ ಪ್ರಕಾರ ಇಲ್ಲ ನೀವೆಲ್ಲ ಸ್ಟ್ರೈಕ್ ವಾಪಸ್ ತಕ್ಕಬೇಕು, ನೀವೆಲ್ಲ ಮುಂದೆ ಕೆಲಸಕ್ಕೆ ಬರ್ಬೇಕಂತೇಳಿ ಅವ್ರನ್ನ ಒತ್ತಾಯ ಮಾಡ್ತಿದ್ದಾರೆ. ಅವ್ರಿಗೆ ಅವ್ರು ಎಷ್ಟು ಮನ ನೊಂದಿರ್ಬೋದು ಪಿ ಜಿಗಳು, ಅವ್ರಿಗೆ ಆ್ಯಕ್ಚುಲಿ ನಮಗೆ ಕಲ್ತ್ಕೊಂಡು ನಮ್ಮ ಅಭ್ಯಾಸನ ಕಲ್ತ್ಕೊಳ್ಳೋಕ್ಕೋಸ್ಕರ ಹೋಗಿರ್ತಕ್ಕಂಥ ಎಲ್ಲೆಲ್ಲಿಂದ ಹೋಗಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಅಷ್ಟು ಒಂದು ಪ್ರಾಣ ಭಯ ಇದ್ದರೆ ಯಾವ ಥರ ನಾವು ಕೆಲಸ ಮಾಡ್ಬೇಕು ಪೇಷೆಂಟ್ಗಳು? ಯಾಕಂದರೆ ನಾವು ಪೇಷೆಂಟ್ಗಳ ಜೊತೆಗೇ ಇರ್ತೇವೆ, ಅವರೇ ನಮಗೆ ದೇವರಂತ ನಾವು ಅವ್ರದ್ದು ಟ್ರೀಟ್ಮೆಂಟ್ ಮಾಡ್ತಿದ್ದೇವೆ, ಅವರೇ ನಮಗೆ ಈ ಥರ ಒಂದು ರಾಕ್ಷಸರಾಗಿಬಿಟ್ರೆ ನಾವು ಹೆಂಗೆ ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ? ಇದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇದಕ್ಕೆ ಸರ್ಕಾರನೇ ಉತ್ತರಿಸಬೇಕು. ಮುಂದಿನ ಕಾಲದಲ್ಲಿ ನಾವು ಯಂಗ್ ಜನರೇಷನ್ ಈಗ ಯಂಗ್ಸ್ಟರ್ಸ್ ಏನು ಬರ್ತಾರಲ್ಲ, ಅವ್ರು ಯಾವ ಒಂದು ಧೈರ್ಯವಾಗಿ ತಮ್ಮ ಪ್ರೊಫೆಷನ್ನ ಮಾಡಿಕೊಡ್ಬೇಕು, ಅದನ್ನು ಅದಕ್ಕೆ ಸರ್ಕಾರನೇ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ನಮಗೆ ಒಂದು ವ್ಯವಸ್ಥಿತವಾದ ಕಾನೂನು ವೈದ್ಯರಿಗೆ ಮತ್ತು ವೈದ್ಯೇತರ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಹಾಸ್ಪಿಟ್ಲು ಎಲ್ಲ ಕೆಲಸಗಾರರಿಗೆ ಒಂದು ವ್ಯವಸ್ಥಿತವಾದ ಕಾನೂನನ್ನು ಪಾರಂ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ಕೇಳಿಕೊಂಡು ಇವರಿಗೆ ಆ ಒಂದು ಹುಡುಗಿಗೆ ಆಗಿರ್ತಕ್ಕಂಥ ಅನ್ಯಾಯ ಅವರ ಆತ್ಮಶಾಂತಿ ಕೊಡಲಿ, ಮತ್ತು ಅವರ ಫ್ಯಾಮಿಲಿಗೆ ಏನು ತುಂಬಲಾರದ ನಷ್ಟ ಅದು. ಎಷ್ಟು ಅವರು ಆ ಮಟ್ಟಕ್ಕೆ ಬಂದು ಓದ್ಬೇಕಂದ್ರೆ ಅವ್ರು ಎಷ್ಟು ಕಟ್ ಮಾಡ್ಕೊಂಡಿರ್ತಾರೆ, ಅವ್ರು ಎಷ್ಟು ಆ ಒಂದು ಪರ್ಸೆಂಟೇಜ್ ತೊಗೊಳಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಯಾರಿಗೂ ಇದೇ ಇರೋದಿಲ್ಲ. ಆದರೆ ನಾವು ಅವರಿಗೆ ಅವರು ತಂದೆ ತಾಯಿಗಳಿಗೆ ಅವರು ಪೇರೆಂಟ್ಸ್ ಕಡೆಗೆ ನಮ್ಮೆಲ್ಲರ ಪರವಾಗಿ ಒಂದು ಸಂತಾಪ ಸೂಚಿಸ್ತೇವೆ ಮತ್ತು ಇದನ್ನು ಖಂಡಿಸ್ತೇವೆ. ಇಷ್ಟೇ ನಮ್ಮ ಎರಡು ಮಾತನ್ನ. ಭಾರತದಾದ್ಯಂತ ನಮ್ಮ ವೈದ್ಯ ಸಮುದಾಯವು ಆರ್ಜಿ ಕೆಆರ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾದ ಎರಡನೇ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾದ ಡಾಕ್ಟರ್ ಮೌಮಿತಾ ದೇಬನಾಥ್ ಅವರ ಕ್ರೂರ ಹಲ್ಕೆಯಿಂದ ಆಘಾತಗೊಂಡಿದೆ. ಈ ಘೋರ ಅಪರಾಧವು ಕಾಲೇಜಿನ 3ನೇ ಮಹಡಿಯ ಸೆಮಿನಾರ್ ಹಾಲಿನಲ್ಲಿ ನಡೆದಿದೆ. ಹತ್ಯೆಗೆ ಮೊದಲು ಆಕೆ ಅತ್ಯಾಚಾರಕ್ಕೊಳಗಾಗಿದ್ದಾರೆ ಎಂಬುದಕ್ಕೆ ಬಲವಾದ ಸಾಕ್ಷಿಗಳಿದ್ದಾವೆ. ಈ ಅಪರಾಧವು ಕಾಲೇಜಿನವರ ನಿರ್ವಹಣೆ ಮತ್ತು ಭದ್ರತೆ ಇಲ್ಲದಿರುವುದನ್ನು ತೋರಿಸುತ್ತದೆ. ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯು ಈ ಅಮೂಲ್ಯ ಹೆಣ್ಣು ಮಗುವಿನ ಸಾವಿಗೆ ಸಂತಾಪ ಸೂಚಿಸುತ್ತದೆ ಮತ್ತು ಈ ಅಪರಾಧವನ್ನು ತಡೆಯಲು ಸಾಧ್ಯವಾಗದೇ ಇರುವ ಪರಿಸ್ಥಿತಿಗಳನ್ನು ಖಂಡಿಸುತ್ತದೆ.
ಕಲಿಕಾ ಕೇಂದ್ರಗಳಲ್ಲಿ ಭದ್ರತೆ ಮತ್ತು ಸುರಕ್ಷತೆ ಖಚಿತಪಡಿಸಲಾಗದಿದ್ದಲ್ಲಿ ಆಡಳಿತದ ನಿರ್ಲಕ್ಷ್ಯವನ್ನು ಸೂಚಿಸುತ್ತದೆ. ಭಾರತೀಯ ವೈದ್ಯ ಸಮುದಾಯವು ಶೋಕತಪ್ತರಾಗಿರುವ ಆಕೆಯ ಕುಟುಂಬದೊಂದಿಗೆ ನಾವೆಲ್ಲರೂ ನಿಂತಿದ್ದೇವೆ. ಕೆಲ ದಿನಗಳ ಹಿಂದೆ ಕೇರಳದ ತಾಲೂಕು ಆಸ್ಪತ್ರೆಯ ಚಿಕಿತ್ಸಾ ಘಟಕದಲ್ಲಿ ಮತ್ತೊಬ್ಬ ಯುವ ವೈದ್ಯೆಯನ್ನು ಕತ್ತರಿಸಿ ಕೊಲ್ಲಲಾಗಿತ್ತು. ವೈದ್ಯರ ಉದ್ಯೋಗ ಸ್ಥಳಗಳಲ್ಲಿ ಇಂಥ ವಿಷಪೂರಿತ ವಾತಾವರಣ ಹೆಚ್ಚುತ್ತಿರುವ ಪ್ರಕರಣಗಳು ತುಂಬ ಆತಂಕಕಾರಿ. ವೈದ್ಯರು, ವಿಶೇಷವಾಗಿ ಮಹಿಳೆಯರು, ವೃತ್ತಿಯ ಸ್ವಭಾವದಿಂದ ಹಿಂಸೆಗೆ, ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಆಸ್ಪತ್ರೆಗಳು ಮತ್ತು ಕಾಲೇಜುಗಳಲ್ಲಿ ವೈದ್ಯರ ಸುರಕ್ಷತೆಯನ್ನು ಒದಗಿಸುವುದು ಅಧಿಕಾರಿಗಳ ಹೊಣೆಯಾಗಿದೆ. ಈ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಬೇಡಿಕೆಗಳು ಇಂತಿವೆ: ಪ್ರಕರಣದ ನಿಷ್ಪಕ್ಷಪಾತವಾದ ಸಂಪೂರ್ಣ ತನಿಖೆ ಮತ್ತು ಆರೋಪಿಗಳಿಗೆ ಶಿಕ್ಷೆ, ಅಪರಾಧವನ್ನು ಸಾಧಕಗೊಳಿಸಿದ ಪರಿಸ್ಥಿತಿಗಳ ಬಗ್ಗೆ ತಂತ್ರಜ್ಞರೊಂದಿಗೆ ಸಮಗ್ರ ವಿಚಾರಣೆ, ಉದ್ಯೋಗ ಸ್ಥಳಗಳಲ್ಲಿ ವಿಶೇಷವಾಗಿ ಮಹಿಳಾ ವೈದ್ಯರ ಸುರಕ್ಷತೆ ವೃದ್ಧಿಸಲು ತಕ್ಷಣದ ಕ್ರಮಗಳು. 48 ಗಂಟೆಗಳ ಒಳಗಾಗಿ ಆರೋಪಿಗಳನ್ನು ಬಂಧಿಸದಿದ್ದರೆ ಐಎಂಎ ರಾಷ್ಟ್ರವ್ಯಾಪಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದೇವೆ.